ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವಿಧಾನಸಭಾ ಚುನಾವಣೆಗೂ ಮೊದಲು ಬಿ ಜೆ ಪಿ ಟಿಕೆಟ್ ಸಿಕ್ಕಲಿಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದ ಬಳಿಕ ರಾಜಕೀಯದಲ್ಲಿ ಏನು ಲೆಕ್ಕಾಚಾರನೇ ಮಾಡೋಕ್ಕಾಗಲ್ಲ ಅನ್ನೋ ನಿರ್ಧಾರ ಬಂದಿತ್ತು ಮೀನಿನ ಹೆಜ್ಜೆ ಬೇಕಾದ್ರೆ ಕಂಡುಹಿಡಿಬೋದು ರಾಜಕಾರಣಿಗಳ ಲೆಕ್ಕಾಚಾರನ ಕಂಡುಹಿಯಕ್ಕಾಗಲ್ಲ ಅಂತ ಸಾಕಷ್ಟು ಜನ ವಿಶ್ಲೇಷಣೆಯನ್ನು ಮಾಡಿದ್ರು ಯಾಕೆಂದರೆ ಸುಮಾರು ನಾಲ್ಕು ದಶಕಗಳ ಕಾಲ ಸಂಘ ಪರಿವಾರ ಬಿ ಜೆ ಪಿ ಅಂತ ದುಡಿದಂತ ಜಗದೀಶ್ ಶೆಟ್ಟರ್ ಅವರು ಒಂದೇ ಒಂದು ಎಮ್ ಎಲ್ ಎ ಟಿಕೆಟಿಗಾಗಿ ಕಾಂಗ್ರೆಸ್ಸಿಗೆ ಬಂದುಬಿಟ್ರಾ ಈ ಹಾಲನ್ನು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡೀರಿ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂಥ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂಥ ಜೀನಿ ಸಿರಿಧಾನ್ಯಗಳ ಹಾಲು ಇವಾಗ ನೋಡ್ರೆ ಸೀನ್ ಕಟ್ ಮಾಡಿದ್ರೆ ಜಗದೀಶ್ ಶೆಟ್ಟರ್ ಮತ್ತೆ ಬಿ ಜೆ ಪಿಲಿ ಜಗದೀಶ್ ಶೆಟ್ಟರೇ ತಮ್ಮ ನಿರ್ಧಾರಗಳನ್ನು ಈ ಮಟ್ಟಕ್ಕೆ ಬದಲಿಸ್ತಾರೆ ಅಂದಮೇಲೆ ಲಕ್ಷ್ಮಣ್ ಸವದಿ ಆಗಲ್ವಾ ಅಥವಾ ಲಕ್ಷ್ಮಣ್ ಸವದಿನ ಕರ್ಕೊಂಡ್ಬರೋದು ವಾಪಸ್ ಬಿ ಜೆ ಪಿಗೆ ಅತಿ ದೊಡ್ಡ ಸವಾಲ ರಾಜಕೀಯ ಅಂದಮೇಲೆ ಅಧಿಕಾರ ಸ್ಥಾನಮಾನ ಇಷ್ಟು ಸಿಕ್ಕರೆ ಮುಗೀತು ಜೀವನ ಪೂರ್ತಿ ತತ್ವ ಸಿದ್ಧ ಅಂತ ಬದುಕೋಕೆ ರಾಜಕೀಯ ಬೇಕಾಗಿಲ್ಲ ಸಮಾಜ ಸೇವೆ ಅಂತ ಬಾಕಿ ಇರುತ್ತೆ ಅದಕ್ಕೆ ಹೀಗಾಗಿ ಲಕ್ಷ್ಮಣ ಸವದಿ ಕೂಡ ಮಾಡ್ತಿರೋದು ರಾಜಕೀಯವನ್ನೇ ಬಿ ಜೆ ಪಿ ಪಕ್ಷದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದವರು ಅತಣಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಮಹೇಶ್ ಕುಮಟಳ್ಳಿ ಜೊತೆಗಿನ ಒಂದು ವಸ್ಟು ವ್ಯತ್ಯಾಸಗಳಿಂದಾಗಿ ಕಾಂಗ್ರೆಸ್ಸಿಗೆ ಬಂದರು ಕಾಂಗ್ರೆಸ್ಸಿಗೆ ಬಂದು ಅದ್ಭುತವಾದ ಗೆಲುವನ್ನು ಕೂಡ ದಾಖಲಿಸಿದರು ವಿಧಾನಸಭಾ ಚುನಾವಣೆಯಲ್ಲಿ ಮಹೇಶ್ ಕುಂಟಳ್ಳಿ ಬಿ ಜೆ ಪಿ ನಾನು ತಗೊಂಡಿದ್ದು ಐವತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡು ಓಟು ಆದರೆ ಲಕ್ಷ್ಮಣ್ ಸವದಿ ತಗೊಂಡಿದ್ದು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ನಾಲ್ಕು ಓಟುಗಳು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ನಾಲ್ಕು ಓಟ್ ಹೀಗಾಗಿ ಲಕ್ಷ್ಮಣ ಸವದಿಗೆ ಪಕ್ಷಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ಸು ಜೋರಾಗಿದೆ ಅನ್ನೋದು ಬಿ ಜೆ ಪಿಗೂ ಚೆನ್ನಾಗಿ ಅರ್ಥ ಆಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂಥ ಜಗದೀಶ್ ಶೆಟ್ಟರ್ಗೆ ಇರುವಂಥ ವೈಯಕ್ತಿಕ ವರ್ಚಸ್ಸು ಲಿಂಗಾಯತ ಮತಗಳ ಲೆಕ್ಕಾಚಾರವನ್ನು ಮಾಡಿದಂಥ ಬಿ ಜೆ ಪಿ ವಾಪಸ್ ಕರ್ಕೊಂಡು ಹೋಗೈತೆ ಅಂಥದ್ರಲ್ಲಿ ವೈಯಕ್ತಿಕ ವರ್ಚಸ್ಸಿಂದಲೇ ಒಂದು ಲಕ್ಷದ ಮೂವತ್ತೊಂದು ಸಾವಿರಕ್ಕೂ ಅಧಿಕ ಓಟನ್ನು ತೆಗೆದುಕೊಂಡಂಥ ಲಕ್ಷ್ಮಣ್ ಸೌದಿನ ಸುಮ್ಮನೆ ಕಾಂಗ್ರೆಸ್ಸಲ್ಲೇ ಬಿಟ್ಟುಬಿಟ್ರೆ ಬಿ ಜೆ ಪಿಗೋರಿಗೆ ತಿಂದನ್ನು ಅರ್ಗಲ್ಲ ಮಲಗದ್ರೆ ನಿದ್ರೆ ಬರಲ್ಲ ಲಕ್ಷ್ಮಣ ಸವದಿ ಕೂಡ ಸಮುದಾಯವಾರು ಅತಿ ದೊಡ್ಡ ನಾಯಕ ಬಿ ಜೆ ಪಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಅಧಿಕ ಕಾಲ ಕೆಲಸ ಮಾಡಿದವರು ಹೀಗಾಗಿ ಲಕ್ಷ್ಮಣ ಸವದಿಯ ಮುಂದಿನ ನಿರ್ಧಾರಗಳೇನು ಲಕ್ಷ್ಮಣ ಸವದಿಯವರೇ ಹೇಳೋ ಪ್ರಕಾರ ಬಿ ಜೆ ಪಿಯಿಂದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕರೆಗಳು ಬರ್ತಿವೆ ಅತಿ ದೊಡ್ಡ ನಾಯಕರಿಂದ ಹಿಡಿದು ಸಣ್ಣ ಪುಟ್ಟ ಕಾರ್ಯಕರ್ತರವರೆಗೂ ಅಣ್ಣ ನಿಮ್ಮ ಸ್ಥಾನ ಅದಲ್ಲ ಇಲ್ಲಿ ಬಂದ್ಬಿಡಿ ಅಂತ ಅವರೇ ಹಾಗಾದ್ರೆ ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರ್ ಹೇಳದೆ ಮಾಡಿದ್ರು ಲಕ್ಷ್ಮಣ್ ಸವದಿ ಹೇಳ್ಬಿಟ್ಟು ಚರ್ಚೆಯಾಗಿ ಮಾಡ್ತಾರ ಅನ್ನೋ ಚರ್ಚೆ ಮೂಲಗಳ ಪ್ರಕಾರ ಪಕ್ಷವನ್ನು ಬಿಟ್ಟಂಥ ಹಾಗೆ ಪಕ್ಷವನ್ನು ಬಿಡೋಕ್ಕೆ ನಿರ್ಧಾರ ಮಾಡಿದಂಥ ಎಲ್ಲರ ಮನಸ್ಸನ್ನು ಓಲೈಸೋ ಕೆಲಸವನ್ನು ವಿಜೇಂದ್ರ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಶೀಘ್ರದಲ್ಲೇ ಶೀಘ್ರದಲ್ಲೇ ಲಕ್ಷ್ಮಣ್ ಸವದಿ ಅವರಿಗೆ ಮತ್ತೆ ಬಿ ಜೆ ಪಿಗೆ ಮರಳೋಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಏ ಇಲ್ಲ ಬಿಡ್ರೆ ನೀವು ಕರ್ನಾಟಕ ಟಿ ಅವರು ಸುಮ್ಮನೆ ಏನೋ ಜಗದೀಶ್ ಶೆಟ್ಟರ್ ವಿಚಾರ ಕೂಡ ಅವರು ರಿಸೈನ್ ಮಾಡೋಕ್ಕೆ ಮುಂಚೆ ನಮ್ಮಲ್ಲಿ ವೀಡಿಯೋ ಅಪ್ಲೋಡ್ ಆಗಿದೆ ಮರಳಿ ಯತ್ನವ ಮಾಡು ಬೇಕಾರೆ ತೆಗೆದುಬಿಟ್ಟು ನೋಡ್ಬೋದು ಯೂಟ್ಯೂಬ್ನ ನಮ್ಮ ಚಾನಲ್ ಹೋದರೆ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಆಫೀಸಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸೋಕೆ ಕೆಲವೇ ಗಂಟೆಗಳ ಮೊದಲು ಎರಡು ದಿನ ಮುಂಚೆ ಅಂತ ಹೇಳಲ್ಲ ಕೆಲವೇ ಗಂಟೆ ಅವತ್ತಿನ ದಿನ ಬೆಳಗ್ಗೆ ಮರಳಿ ಗೂಡಿಗೆ ಅಂತ ವೀಡಿಯೋ ಅಪ್ಲೋಡ್ ಆಗಿದೆ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಹಂಗನ್ಬಿಟ್ಟು ನಾವು ಹೇಳಿದ್ದೆಲ್ಲ ನಿಜ ಅಂತ ಅಲ್ಲ ಏನು ಬೇಕಾದರೂ ಆಗಬಹುದು ಜಗದೀಶ್ ಶೆಟ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂದರು ಯಾರೂ ನಂಬ್ತಿರಲಿಲ್ಲ ಜಗದೀಶ್ ಶೆಟ್ರು ಮತ್ತೆ ಬಿ ಜೆ ಪಿಗೆ ಬರ್ತಾರೆ ಅಂದ್ರೆ ಯಾರೂ ನಂಬ್ತಿರಲಿಲ್ಲ ಇದೀಗ ಸವದಿ ಅವರ ವಿಚಾರದಲ್ಲಿ ಅವರೇ ಹೇಳಿದ್ದಾರೆ ನಮಗೆ ಮೇಲಿಂದ ಮೇಲೆ ಕರೆಗಳು ಇದೆ ಅಂತ ಹೀಗಾಗಿ ಏನು ಬೇಕಾದ್ರೂ ಆಗ್ಬೋದು ವೀಕ್ಷಕರೇ ಮುಹೂರ್ತಗಳ ಫಿಕ್ಸ್ ಆಗಿದೆ ಫೆಬ್ರವರಿ ಮೊದಲ ವಾರದಲ್ಲಿ ಅನ್ನೋ ಮಾತುಗಳು ಬಿ ಜೆ ಪಿ ಮೂಲದಿಂದಲೇ ಕೇಳಿ ಬರ್ತಾಯಿದೆ ಆದರೆ ಅದಕ್ಕೆ ಲಕ್ಷ್ಮಣ ಸವದಿಯವರು ಓಕೆ ಮಾಡ್ತಾರಾ ಅಥವಾ ಅದನ್ನ ತಳ್ಳಿ ಹಾಕ್ತಾರಾ ಅನ್ನೋದು ನೋಡಬೇಕು ವೀಕ್ಷಕರನ್ನ ಪ್ರಕಾರ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬರಬೇಕಾ ಅಥವಾ ಕಾಂಗ್ರೆಸ್ನಲ್ಲೇ ಇರಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು